Study released late last week by the U.S. National Transportation Board found that states that have legalized cannabis are seeing increases in car crashes compared to states where cannabis is not legal. Cannabis. Legalization. About a private member's bill to legalize marijuana in India. ನನ್ನ ಕಣ್ಣುಗಳನ್ನ ನೋಡಿ, ಯಾವಾಗಲೂ ಮತ್ತಿನಲ್ಲಿರ್ತೀನಿ. ಬರೀ ಗಾಂಜಾ ಯಾಕೆ, ಕೊಕೇನ್ ಕೂಡ ಮಾಡಬಹುದಲ್ವಾ? ನಮ್ಮನ್ನ ಇನ್ನೂ ಕಿಚ್ಚೆಬ್ಸುತ್ತೆ. ನಾನು ಮಾದಕ ವಸ್ತುಗಳನ್ನ ಮುಟ್ಟೇ ಇಲ್ಲ. ಆದ್ರೆ ನನ್ನ ಕಣ್ಣುಗಳನ್ನ ನೋಡಿ, ಯಾವಾಗಲೂ ಮತ್ತಿನಲ್ಲಿರ್ತೀನಿ. ಈ ಮನುಷ್ಯ ವ್ಯವಸ್ಥೆ ಭೂಮಿ ಮೇಲಿನ ಅತ್ಯಂತ ಪರಿಷ್ಕೃತ ಕೆಮಿಕಲ್ ಫ್ಯಾಕ್ಟರಿ ಅನ್ನೋದು ನಿಜಾನ? ನಿಮಗಿದನ್ನು ಚೆನ್ನಾಗಿ ನಿಭಾಯಿಸೋದು ಗೊತ್ತಿದ್ರೆ ನೀವಿದರಲ್ಲಿ ಬೇಕಿದ್ದನ್ನು ಉತ್ಪಾದಿಸಬಹುದು. ಒಬ್ಬ ಇಸ್ರೇಲಿ ವಿಜ್ಞಾನಿ ಇದ್ದ. ಅವನು ಗಾಂಜಾ ಅಂದರೆ ಕೆನಾಬಿಸ್ ಮತ್ತು ನರವ್ಯವಸ್ಥೆ ಮೇಲೆ ಅದರ ಪರಿಣಾಮದ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದ. ಸುಮಾರು 4.5 ವರ್ಷಗಳಲ್ಲಿ ಇದನ್ನು ಕಂಡುಹಿಡಿದ. ನಮ್ಮ ಮೆದುಳಿನಲ್ಲಿ ಮಿಲಿಯನ್ ಗಟ್ಟಲೆ ಕೆನಾಬಿಸ್ ಗ್ರಾಹಕಗಳು ಇವೆ ಅಂತ. ಆದರೆ ಯಾಕಿವೆ? ಅದಕ್ಕವನು ಈ ಮಾಹಿತಿಯನ್ನು ಎಲ್ಲ ಥರದ ವಿಜ್ಞಾನಿಗಳಿಗೆ ನೀಡಿದ. ಮಾನವ ಮೆದುಳಿನಲ್ಲಿ ಲಕ್ಷಗಟ್ಟಲೆ ಕೆನಾಬಿಸ್ ಗ್ರಾಹಕಗಳು ಯಾಕಿವೆ ಅಂತ ತಿಳ್ಕೊಳ್ಳೋಕೆ. ಇದರ ವಿಷಯದಲ್ಲಿ ಹಲವು ತಮಾಷೆ ಸಂಗತಿಗಳಾದವು. ಆಮೇಲೆ ನರವಿಜ್ಞಾನಿಗಳು ಹೇಳಿದರು, ನೀವು ನಿಮ್ಮ ಜೀವ ವ್ಯವಸ್ಥೆಯೊಳಗೆ ಅದನ್ನು ಉತ್ಪಾದಿಸ್ತೀರಾ ಅಂತ ಮೆದುಳು ನಿರೀಕ್ಷಿಸ್ತಿದೆ. ನೀವು ಅದನ್ನು ಸೇದೋ ನಿರೀಕ್ಷೆ ಮಾಡ್ತಿಲ್ಲ, ನೀವೇ ಅದನ್ನು ಉತ್ಪಾದಿಸಿ ನೀವು ಯಾವಾಗಲೂ ಒಳ್ಳೆ ಮೂಡ್ನಲ್ಲಿರೋದನ್ನು ಅದು ನಿರೀಕ್ಷಿಸ್ತಿದೆ. ಆದರೆ ಹೆಚ್ಚಿನ ಮನುಷ್ಯರು ಅಸಮರ್ಥ ಕೆಮಿಕಲ್ ಫ್ಯಾಕ್ಟರಿ ಆಗಿಬಿಟ್ಟಿದ್ದಾರೆ, ಅಥವಾ ಅವರು ಅದ್ಭುತ ಫ್ಯಾಕ್ಟರಿಯನ್ನು ನಿರ್ವಹಿಸ್ತಿರೋ ಕಳಪೆ ಮ್ಯಾನೇಜರ್ಗಳಾಗಿದ್ದಾರೆ. ಅದಕ್ಕೆ ಹೊರಗಿಂದ ಸೇದೋದಕ್ಕೆ ಶುರು ಮಾಡಿದ್ದಾರೆ. ಇದು ನೈತಿಕ ವಿಷಯ ಅಲ್ಲ ನನಗೆ. ಆದರ ವಿಷಯ ಏನಂದರೆ, ಈಗ ಸಾಕಷ್ಟು ಅಧ್ಯಯನಗಳಿವೆ. ಗಾಂಜಾನ ಸಪೋರ್ಟ್ ಮಾಡೋ ಆಕ್ಟಿವಿಸ್ಟ್ಗಳು ಇದನ್ನು ಅಲ್ಲಗಳೀತಾರೆ. ಆದರೆ ಸಾಕಷ್ಟು ಅಧ್ಯಯನಗಳಿವೆ, ಇದನ್ನು ತೋರಿಸಿವೆ. ನಿಮ್ಮ ಮೆದುಳಿನ ಕೆಲ ವಲಯಗಳು, ವಿಶೇಷವಾಗಿ ನಿಮ್ಮ ನಿರ್ಣಯಿಸೋ ಸಾಮರ್ಥ್ಯ ಸಾಕಷ್ಟು ಹತ್ತಿಕ್ಕಲ್ಪಡುತ್ತೆ ಅಂತ. ನೀವು ಗಾಂಜಾನ 30 ದಿನ ಸೇದಿದರೆ ಈ ಪರಿಣಾಮ 4-5 ವರ್ಷ ಇರುತ್ತೆ. ನಿಮ್ಮ ನಿರ್ಣಯಿಸೋ ಸಾಮರ್ಥ್ಯ ಶಕ್ತಿಗುಂದಿರುತ್ತೆ. ಆ ಥರದ ಮನಸ್ಸನ್ನು ಮೆದುಳನ್ನು ಇಟ್ಕೊಂಡು ನೀವು ಕೋರ್ಟಿಗೆ ಹೋದರೆ ಮತ್ತು ನಾನು ನನ್ನ ಜೀವನ ನಿಮ್ಮ ಕೈಲಿಡ್ತಿರಬೇಕಾದ್ರೆ ಗಾಂಜಾ ಸೇದೋ ಲಾಯರ್ ನನಗೆ ಬೇಡ, ಗಾಂಜಾ ಸೇದೋ ಸರ್ಜನ್ ನನ್ನ ಆಪರೇಷನ್ ಮಾಡೋದು ನನಗೆ ಬೇಡ. ಯಾರಿಗೂ ಏನೂ ಮಾಡದೆ ಸುಮ್ಮನೆ ರಸ್ತೆ ಬದಿಲಿ ಸೇದ್ತಿದ್ರೆ ಅದು ಅವನ ಸಮಸ್ಯೆ. ಆದರೆ ನನ್ನ ಡಾಕ್ಟರ್ ಗಾಂಜಾ ಸೇದಿ ನನ್ನ ಸರ್ಜರಿ ಮಾಡೋದು ಖಂಡಿತ ನನಗೆ ಬೇಡ. ಹೌದಾ ಅಲ್ವಾ? ನಿಮಗೆ ಬೇಕಾದು ನಾನು ಕಾರ್ನ ಒಂದು ಸ್ಪೀಡ್ನಲ್ಲಿ ಚಲಾಯಿಸ್ತೀನಿ. ಬೇರೆ ಡ್ರೈವರ್ಗಳು ಗಾಂಜಾ ಸೇದಿ ನನ್ನ ಜೊತೆ ರಸ್ತೆನಲ್ಲಿರೋದು ನನಗೆ ಬೇಡ, ನನಗೆ ಬೇಡ. ನಾನು ಹಿಂದಿನ ಸೀಟ್ನಲ್ಲಿ ಕೂತ್ರೆ ನನ್ನ ಡ್ರೈವರ್ ಕೂಡ ಗಾಂಜಾ ಸೇದಿ ಡ್ರೈವ್ ಮಾಡೋದು ನನಗೆ ಬೇಡ. ನಿಮಗೆ ಬೇಕಿದ್ರೆ ಅದು ನಿಮ್ಮ ಆಯ್ಕೆ, ಆದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಅದು ಬೇಡ. ಯಾಕಂದರೆ ಅದು ಹೇಗೆ ಕೊನೆಗೊಳ್ಳುತ್ತೆ ಅಂತ ನಮಗೆ ಗೊತ್ತು. ನಾವು ವಿನೋದ ಅನ್ನೋದನ್ನು ಈ ಥರ ಮಾಡ್ತಿದ್ದೀವಿ. ಮೂಲತಃ ಇದರ ಅರ್ಥ ಏನು ಅಂದರೆ, ಇವತ್ತು ಅಮೆರಿಕದ 70% ಜನಸಂಖ್ಯೆ ಮೆಡಿಕೇಷನ್ನಲ್ಲಿದ್ದಾರೆ, ಉಳಿದ ಜಗತ್ತು ಆ ದಿಕ್ಕಿನಲ್ಲೇ ಹೋಗ್ತಿದೆ. ಜನರು ಸಣ್ಣ ವಯಸ್ಸಿನಿಂದಲೇ ಮಾತ್ರೆ ನುಂಗೋದಕ್ಕೆ ಶುರು ಮಾಡಿದ್ದಾರೆ. ಉಳಿದ 30% ಜನ ಹೇಗಿದ್ರೂ ಈ ಮಾದಕ ವಸ್ತುಗಳ ಹಾದಿ ಹಿಡಿದಿದ್ದಾರೆ. ಬರೀ ಗಾಂಜಾ ಯಾಕೆ, ಕೊಕೇನ್ ಕೂಡ ಮಾಡಬಹುದಲ್ವಾ? ನಮ್ಮನ್ನ ಇನ್ನೂ ಕಿಚ್ಚೆಬ್ಸುತ್ತೆ. ಇದು ನನಗೆ ನೈತಿಕ ವಿಷಯ ಅಲ್ಲ, ಇದು ನಿಮ್ಮ ಜೀವವನ್ನು ವರ್ಧಿಸುತ್ತಾ ಹತ್ತಿಕ್ಕುತ್ತಾ ಅನ್ನೋದಷ್ಟೇ ಪ್ರಶ್ನೆ. ಅದು ನಿಮಗೆ ಜೀವನವನ್ನು ಪೂರ್ತಿಯಾಗಿ ಜೀವಿಸೋದಕ್ಕೆ ಬಿಡುತ್ತಾ, ಅಥವಾ ನಿಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಿ ಜೀವನವನ್ನು ಸಣ್ಣದಾಗಿಸುತ್ತಾ? Nothing less than what you can do must happen in this life, isn't it? ನಿಮ್ಮ ಜೀವನದಲ್ಲಿ ನಿಮ್ಮ ಕೈಯಲ್ಲಿ ಆಗೋದಕ್ಕಿಂತ ಕಡಿಮೆ ಆಗಬಾರ್ದು ಅಲ್ವಾ? ಏನೇ ಕಾರಣಕ್ಕೂ, ನಿಮ್ಮ ಮನಸ್ಥಿತಿ, ಒತ್ತಡ, ಡ್ರಗ್ಸ್ ಅಥವಾ ಏನೇ ಕಾರಣ ಇರಲಿ, ನೀವೇನು ಆಗಬಹುದೋ ಅದಕ್ಕಿಂತ ಕಡಿಮೆ ಮಟ್ಟದ ಮನುಷ್ಯರಾಗಬಾರ್ದು. ನೀವು ಈ ಜೀವವನ್ನು ಆದಷ್ಟು ವರ್ಧಿಸಬೇಕು. ಯಾಕಂದರೆ ಜೀವನದ ನಿಮ್ಮ ಅನುಭವ ಎಷ್ಟು ಅಗಾಧ ಮತ್ತು ತೀವ್ರವಾಗಿದೆ ಅನ್ನೋದೇ ನಿಮ್ಮ ಜೀವನದ ಮೂಲ ವಿಷಯ. ಮತ್ತು ಅರ್ಧ ಸಮಯ ನೀವು ಮುಂಪರಿನಲ್ಲಿದ್ದರೆ ನೀವದನ್ನು ಕಳ್ಕೊತೀರಾ? ನನ್ನ ಬಳಿ ಬಂದರೆ ನಾನು ನಿಮಗೆ ಕಲಿಸ್ತೀನಿ. ಸುಮ್ಮನೆ ಇಲ್ಲಿ ಕೂತು ಮತ್ತಿನಲ್ಲಿರಬಹುದು? ನೋ, ನಿಜವಾಗಿ ಬರೀ ನಾನಲ್ಲ, ಎಷ್ಟೋ ಜನರಿಗೆ ಮಾಡಿದ್ದೀನಿ. ಸಾವಿರಾರು ಜನರಿಗೆ ಸುಮ್ಮನೆ ಕೂತರೆ ಬುಮ್ ಅನ್ನುತ್ತೆ. ನಾನು ಲಕ್ಷಗಟ್ಟಲೆ ಜನರನ್ನ ತೋರಿಸಬಲ್ಲೆ. ಪ್ರತಿದಿನ ಬೆಳಗ್ಗೆ ಅವರು ಕಣ್ಣು ಮುಚ್ಚಿದ್ರೆ ಭಾವೋತ್ಕರ್ಷದ ಕಣ್ಣೀರು ಹರಿತಿರುತ್ತೆ. ಯಾಕಂದರೆ
ಈ ಜೀವ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸೋದಕ್ಕೆ ಒಂದು ದಾರಿ ಇದೆ. ಯಾಕಂದರೆ ಮನುಷ್ಯ ಜೀವಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್ ಆದ್ದು ಭೂಮಿಯಲ್ಲಿ ಬೇರೆ ಯಾವುದೂ ಇಲ್ಲ. ಎಲ್ಲ ಇಲ್ಲೇ ಇರುವಾಗ ಇದನ್ನು ಬಳಸೋದನ್ನು ಕಲಿಯೋದು ಉತ್ತಮ. ಬದುಕಿನ ಆರಂಭದಲ್ಲಿ ಇದಕ್ಕೆ ಸ್ವಲ್ಪ ಸಮಯ ಹೂಡಿದರೆ ಅನಾಯಾಸವಾಗಿ ಅದನ್ನು ತಲುಪಬಹುದು.